ಮಾಜಿ ಸಂಖ್ಯೆಯ ದೈತ್ಯವೀರರನ್ನು ಜೊತೆಗಿರಿಸಿಕೊಂಡು ಧನುರ್ಮುಕ್ತವಾದ ಮಾರ್ಕಣದಂತೆ ಏಕಲಕ್ಷವುಳ್ಳವನಾಗಿ ಕದಂಬ ಕಾಂತಾರವನ್ನು ಬಂದು ಸೇರಿದೆ. ಏನು ವಿಚಿತ್ರ ಇದು, ಎಲ್ಲಿ ನೋಡಿದ್ರು ಬೆಳಕು, ಕತ್ತಲೆಯ ತುಂಬಿರಬೇಕಾದ ಈ ಕಾಂತಾರದಲ್ಲಿ ಈ ವಿಶಿಷ್ಟವಾದಂತಹ ಬೆಳಕಿದೆ ಅಂತ ಅದರ ಅರ್ಥ ಏನು? ನಡು ಮಧ್ಯಾಹ್ನದ ಹೊತ್ತಿಗಾದರೂ ಸೂರ್ಯಕಿರಣ ಒಳ ಪ್ರವೇಶಿಸದೇ ಇದ್ದಂತಹ ಈ ಕಾಂತಾರದಲ್ಲಿ ಒಂದು ದಿವ್ಯ ಪ್ರಭೆ ಕೇವಲ ಹೊರಗನ್ನು ಬೆಳಗುವ ಬೆಳಕು ಮಾತ್ರ ಅಲ್ಲ, ಅಂತರಂಗವನ್ನು ಪ್ರಚೋದಿಸಬಹುದಾದಂತಹ ಬೆಳಕು ಅನ್ನುವುದು ಸ್ಪಷ್ಟ ಸ್ಪಷ್ಟವಾಗುತ್ತಾ ಉಂಟು. ಗಗಮೃಗಗಳಾದರೂ ಜಾತಿ ವಿರೋಧವನ್ನು ಮರೆತು ಜೊತೆಯಾಗಿಲಿ ಬದುಕುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಕೃತಿಯನ್ನೇ ಆಳಬಲ್ಲಂತಹ ಸಾಮರ್ಥ್ಯವನ್ನು ಕದಂಬ ಕಾಂತಾರವಾಸಿನಿ ಹೊಂದಿದ್ದಾಳೆ ಅನ್ನುವುದು ನಿರ್ವಿವಾದವೇ ಆಗಿ ಹೋಯಿತು. ಅವಳನ್ನು ಕಾಣಬೇಕನ್ನುವಂತಹ ಅಪೇಕ್ಷೆ ಅಧಿಕವಾಗ್ತಾ ಉಂಟು. ಬೆಳಕಿನ ಮೂಲವನ್ನೇ ಹಿಡಿದು ಅರಸುತ್ತಾ ಮುಂದಡಿಯುವ ನೋಡಿದನು ಕಲಿರಕ್ಕ ಬೀಜನು ಬಯಸಿ ಎನ್ನೊಡೆಯ ಕೆಟ್ಟ ನೋವು ಆಡಿದನು ತನ್ನೊಳಗೆ ಬಯಸಿ ಎನ್ನೊಡೆಯ ಕೆಟ್ಟ ನೋವು ಮಾಡಲಿನೇನ ಕಟ ತನಗಿದು ಸಿದ್ಧ ಇದು ಬದ್ಧ ಕೇಡು ತನಗಿದು ಸಿದ್ಧ ಇದು ಬದ್ಧ ಆದರೂ ನೋಟಿಸಿದ್ದ ಪೆನೆನು ತ Oh.